ಫ್ರೆಂಡ್ಸ್, ನಮಗೆ ಅನ್ನಿಸಬಹುದು ಈ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಎಷ್ಟು ಸ್ವಾರ್ಥಿಗಳಾಗಿದ್ದೇವೆ ಎಂದು. ಯಾಕೆಂದರೆ 18ನೇ ಶತಮಾನದಲ್ಲಿ ಲಂಡನ್ನಿನ ಜನರ ಮನಸ್ಥಿತಿ ಎಷ್ಟು ಕ್ರೂರವಾಗಿತ್ತೆಂದರೆ, ಅವರು ಝೂಗಳಿಗೆ ಹೋಗುವಾಗ ತಮ್ಮೊಟ್ಟಿಗೆ ತಮ್ಮ ಪೆಟ್ಗಳನ್ನು, ಅಂದರೆ ಬೆಕ್ಕು, ನಾಯಿ ಇಂತಹ ಸಾಕುಪ್ರಾಣಿಗಳನ್ನು ಕರೆದುಕೊಂಡು ಹೋಗ್ತಿದ್ರು. ಅರೆ, ಇದರಲ್ಲಿ ಕ್ರೂರ ಮನಸ್ಥಿತಿ ಏನಿದೆ ಅಂತ ಕೇಳಿದರೆ ಇದೆ. ಯಾಕೆಂದರೆ ಈ ಲಂಡನ್ನಿನ ಜನರು ಆ ಪೆಟ್ಗಳನ್ನು ತಮ್ಮೊಟ್ಟಿಗೆ ಕರೆದುಕೊಂಡು ಹೋಗುವುದು ತಿರುವುದಕ್ಕೆ ಅಲ್ಲ, ಬದಲಾಗಿ ಆ ಝೂನಲ್ಲಿರುವ ಹಸಿದ ಪ್ರಾಣಿಗಳ ಹೊಟ್ಟೆಗಳನ್ನು ತುಂಬಿಸುವುದಕ್ಕೆ. ಈ ರೀತಿಯಾಗಿ ಮಾಡಿದರೆ ಅವರಿಗೆ ಝೂನಲ್ಲಿ ಪ್ರವೇಶಿಸಲು ಝೂ ಮ್ಯಾನೇಜ್ಮೆಂಟ್ ಯಾವುದೇ ರೀತಿಯ ಎಂಟ್ರಿ ಫೀಗಳನ್ನು ತೆಗೆದುಕೊಳ್ತಿರಲಿಲ್ಲ. ಈ ಒಂದು ಸಣ್ಣ ಕಾರಣಕ್ಕೆ ಆ ಜನರು ತಮ್ಮ ಸಾಕುಪ್ರಾಣಿಗಳನ್ನು ಬಲಿ ಕೊಡ್ತಿದ್ರು. ಇದು ಜಗತ್ತಿನ ಅತ್ಯಂತ ಗಟ್ಟಿಯಾದ ಗ್ಲಾಸ್, ಬುಲೆಟ್ ಪ್ರೂಫ್ ಗ್ಲಾಸ್ಗಿಂತಲೂ. ಒಂದು ವೇಳೆ ಇದರ ಮೇಲೆ ಬುಲೆಟನ್ನು ಹಾರಿಸಿದರೆ ಸ್ವತಃ ಬುಲೆಟ್ ಕೂಡ ಪುಡಿಯಾಗುತ್ತೆ. ಹೈಡ್ರೋಲಿಕ್ ಪ್ರೆಸ್ ಮಷಿನ್ ಅಡಿಯಲ್ಲಿ ಇಟ್ಟು ಪ್ರೆಸ್ ಮಾಡಿದರೂ ಸಹ ಆ ಮಷಿನ್ನ ಭಾಗಗಳ ಡಿಸೈನೇ ಚೇಂಜ್ ಆಗುತ್ತೆ. ಈ ಗ್ಲಾಸ್ಗೆ ಪ್ರಿನ್ಸ್ ರೂಫರ್ಸ್ ಡ್ರಾಪ್ ಅಂತ ಕರೀತಾರೆ. ಇವುಗಳನ್ನು ಹೇಗೆ ತಯಾರಿಸ್ತಾರೆಂದರೆ, ಗ್ಲಾಸನ್ನು ಮೆಲ್ಟ್ ಮಾಡಿ ಆ ಹನಿಗಳನ್ನು ನೀರಿನಲ್ಲಿ ಸೇರಿಸುತ್ತಾರೆ. ಈ ಗ್ಲಾಸ್ನ ಬಿಸಿ ಹನಿಗಳನ್ನು ನೀರು ತನ್ನ ತಾಪಮಾನಕ್ಕೆ ಸರಿಹೊಂದಿಸುತ್ತೆ. ಈ ರೀತಿಯಾಗಿ ಆ ಗ್ಲಾಸ್ನ ಹನಿ ಸಂಕುಚಿತಗೊಂಡು ಸಾಮಾನ್ಯ ಗ್ಲಾಸ್ಗಿಂತ ಹೆಚ್ಚು ಗಟ್ಟಿಯಾಗುತ್ತೆ. ಭೂಮಿ ಮೇಲಿರುವ ಪ್ರತಿಯೊಂದು ವಸ್ತುವಿಗೂ ಕೂಡ ವೀಕ್ನೆಸ್ ಅನ್ನುವುದು ಇದ್ದೇ ಇರುತ್ತೆ. ಅದೇ ರೀತಿ ಈ ಪ್ರಿನ್ಸ್ ರೂಪರ್ಸ್ ಡ್ರಾಪ್ ಗ್ಲಾಸ್ಗೂ ಕೂಡ. ಈ ಗ್ಲಾಸ್ನ ಹಿಂಬದಿಯಲ್ಲಿ ಸ್ವಲ್ಪವೇ ಸ್ವಲ್ಪ ಪ್ರೆಷರ್ ಹಾಕಿದರೂ ಕೂಡ ಪೂರ್ತಿ ಗ್ಲಾಸ್ ಪುಡಿ ಪುಡಿಯಾಗುತ್ತೆ. ಜಗತ್ತಿನ ಶ್ರೀಮಂತ ಕ್ರೀಡೆ ಫುಟ್ಬಾಲ್ನ ದಂತಕಥೆಗಳಾದ ಕ್ರಿಸ್ಟಿಯಾನೋ ರೊನಾಲ್ಡೋ ಹಾಗೂ ಲಿಯೋನ್ ಮೆಸ್ಸಿ ಬಗ್ಗೆ ಕೇಳಿಲ್ಲದವರು ಯಾರೂ ಕೂಡ ಇಲ್ಲ ಅನಿಸುತ್ತೆ. ಇವರ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಇಲ್ಲೊಂದು ಕೋಯಿನ್ಸಿಡೆಂಟ್ ಫ್ಯಾಕ್ಟ್ ಅಡಗಿದೆ. ಅದೇನೆಂದರೆ, ರೊನಾಲ್ಡೋ ಲಿಯೋನ್ ಮೆಸ್ಸಿಗಿಂತ 869 ದಿನ ದೊಡ್ಡವರು. ಇಲ್ಲಿ ಕೋಯಿನ್ಸಿಡೆನ್ಸ್ ಏನೆಂದರೆ, ರೊನಾಲ್ಡೋ ಅವರ ಮಗ ಮೀಟಿಯೋ ರೊನಾಲ್ಡೋ ಕೂಡ ಮೆಸ್ಸಿ ಮಗ ಟಿಯಾಗೋ ಮೆಸ್ಸಿಗಿಂತ 869 ದಿನ ದೊಡ್ಡವನು.